ತಾಲೂಕಿನ ಗುಡೇನಕಟ್ಟೆ ಗ್ರಾಮದ ಕುಡಿಯುವ ನೀರಿನ ಕೆರೆಗೆ ಸರ್ಪದ ಕಾಟ ಅತಿಯಾಗಿ ಕಾಡತೊಡಗಿದೆ. ಈ ಹಿಂದೆ ಕೆರೆ ಸುತ್ತ ಬೆಳೆದ ಕಸದ ನಿರ್ವಹಣೆ ಕಾರಣ ಹಾವುಗಳು ವಾಸವಾಗಿರಬಹುದೆಂದು ಗ್ರಾಮಸ್ಥರು ಪಂಚಾಯಿತಿ ಸಹಕಾರದಲ್ಲಿ ಕೆರೆ ಸ್ವಚ್ಛತೆ ಮಾಡಿಸಿ ನೈರ್ಮಲ್ಯ ಕಾಪಾಡಿದ್ರೂ ಹಾವುಗಳ ಕಾಟ ಮಾತ್ರ ಇದುವರೆಗೂ ಕಡಿಮೆಯಾಗಿಲ್ಲ. ಈ ಹಿಂದೆ ವ್ಯಕ್ತಿಯೋರ್ವ ಕೆರೆಗೆ ನೀರಿಗೆ ಹೋದಾಗ ಹಾವು ಕಡಿತಕ್ಕೆ ಒಳಗಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಕೆರೆ ಸ್ವಚ್ಛವಾದರೂ ಈ ಜೋಡಿ ಸರ್ಪಗಳು ತಳುಕು ಹಾಕಿಕೊಳ್ಳುವುದು, ಜನರ ಭಯವಿಲ್ಲದೆ ನೀರಿನಲ್ಲಿ ಓಡಾಡುವುದಕ್ಕೆ ಗ್ರಾಮಸ್ಥರು ಭಯದ ಮಡುವಿನಲ್ಲಿ ಮುಳುಗಿದ್ದಾರೆ. ಒಟ್ಟಾರೆ ಹಾವುಗಳ ಓಡಾಟದಿಂದ ಚಿಕ್ಕ ಮಕ್ಕಳು, ಮಹಿಳೆಯರು ಕೆರೆಗೆ ನೀರಿಗೆ ಹೋಗುವುದನ್ನೇ ಬಿಟ್ಟಿದ್ದು ಗ್ರಾಮಸ್ಥರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.